ಸರ್, ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು ಸರ್? ಸರ್, ಯಾರಾಗಬೇಕು ಅಂದರೆ ನರೇಂದ್ರ ಮೋದಿ ಅವರಾಗಬೇಕು. ಏಕೆಂದರೆ ರಾಹುಲ್ ಗಾಂಧಿ ತನ್ನ ಉತ್ತರ ಪ್ರದೇಶದಲ್ಲಿ ನಿಂತ್ಕೊಂತಿದ್ರು, ಅಲ್ಲಿ ನಿಂತ್ಕೊಂಡೆ ವಾಯುನಾಡಲ್ಲಿ ಸಾವಿರ ಓಟರಿಂದ ಗೆದ್ದಿರೋದು. ಹೊರತು ಅವ್ನು ನಾನು ಮಾಡಿದ್ದೀನಿ ಕೆಲಸದಿಂದ ಗೆದ್ದರೆ ಅಲ್ಲಿ ಸೋತಾಗಿರೋದು. ಒಬ್ಬ ಯಾರು ಅಂದರೆ ಎಂ ಪಿ ಅಂತೀನಿ, ಎಂ ಪಿ ಆಗಿದ್ದವರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂದರೆ ಅವ್ರು ಎಲ್ಲಿ ನಿಂತ್ಕೊಂಡು ಗೆಲ್ಲಬೇಕು. ಅವ್ರು ನಮ್ಮನ್ನ ಬಂದು ಬಳ್ಳಾರಿ ಜನ ನಿಂತ್ಕೊಳ್ಳಿ ಯಾರು ಸೋಲ್ತಾರೆ? ಯಾರು ಎಲ್ಲಿ ಮುಸ್ಲಿಮ್ಸ್ ಓಟಿದೆಯಾ ಎಲ್ಲಿ ನೋಡಿ ಅಲ್ಲಿ ಹೋಗಿ ನಿಂತ್ಕೊಂಡು ಗೆದ್ದಿರೋದು. ಹೊರತು ಅವ್ರೇನು ನಾನು ಕೆಲಸ ಮಾಡ್ತೀನಿ, ನಾನು ವೈಯಕ್ತಿಕವಾಗಿ ಚೆನ್ನಾಗಿದ್ದೀನಿ, ನಾನು ಎಲ್ಲಿ ನಿಂತ್ಕೊಂಡು ಗೆಲ್ತೀನಿ ಅಂತ ನೀನು ನಿಂತ್ಕೊಂಡು ಗೆದ್ದಿಲ್ಲ, ಗೆಲ್ಲಕ್ಕೂ ಆಗಲ್ಲ ಅವರು. ಏಕೆಂದರೆ ಅವರಪ್ಪ ಅವ್ರ ತಾತ ಅವ್ರ ಹೆಸರಿಂದ ಹೊರತು ಬಂದೆ. ಈಗ ಕಾಂಗ್ರೆಸ್ ಬೇಕಾದಷ್ಟು ಅಂಥವ್ರನ್ನೆಲ್ಲ ಕೊಡ್ತೇವೆ. ಇವ್ರು ಯಾರು ಒಂದು ಗ್ರಾಮ ಪಂಚಾಯತಿ ಬಂದು ನಿಂತ್ಕೊಂಡು ಗೆದ್ದಕ್ಕೂ ನಮ್ಮ ಕರ್ನಾಟಕದಲ್ಲಿ ಆಗಲ್ಲ. ಸುಮ್ಮನೆ ಏನೋ ಸಪೋರ್ಟಿಂದ, ಈಗ ಡಿ ಕೆ ಶಿವಕುಮಾರ್ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿ ಗೆಲ್ಸ್ಬೋದಷ್ಟು ಬರುತ್ತೆ, ಬಿಟ್ಟರೆ ಸ್ವಯಕ್ತೆಯಿಂದ ಗೆಲ್ಲಕ್ಕಾಗಲ್ಲ. ಅವ್ರೇನು ಮಾಡಿದ್ರು ಏನು ಗೊತ್ತು, ಸುಮ್ಮನೆ ವೇಸ್ಟು. ಈಗ 9 ವರ್ಷದಿಂದ ನರೇಂದ್ರ ಮೋದಿ ಅವರ ಆಡಳಿತ ನಡೀತಾ ಇದೆ ಸರ್, ಅದು ಅವರಿಂದ ಇಂಡಿಯಾ ಡೆವಲಪ್ಮೆಂಟ್ ಆಗಿದೆಯಾ ಇಲ್ಲ ನಮ್ಮ ಕರ್ನಾಟಕನೂ ಡೆವಲಪ್ಮೆಂಟ್ ಆಗಿದೆಯಾ? ಖಂಡಿತ ಆಗಿದೆ ಅಣ್ಣ, ಇವತ್ತು ಖಂಡಿತ 100% ಆಗಿದೆ. ಹೇಳಕ್ಕೆ ಎಷ್ಟೋ ಬೇಕು, ಇವತ್ತು ನೀವು ಯಾವುದು ಬೇಡ ಸರ್. ನಾನು ಹೇಳ್ತಿದ್ದು ಆತ್ಮನಿರ್ಭರ್ ಭಾರತ ನಮ್ಮ ಟ್ರೈನ್ ತಂದಿರ್ಬೋದು ಹೊಸ. ಇಲ್ಲಿವರೆಗೂ ನಮ್ಮ ದೇಶದಲ್ಲಿ ಕೊರೋನಾ ಬಂದಾಗ ಅದೇ ನರೇಂದ್ರ ಮೋದಿ ಇಲ್ಲ ಅಂದರೆ ಕಾಂಗ್ರೆಸ್ ಇದ್ರೆ ನಾನು ಸತ್ತದ್ದು. ಒಂದು ಇಲ್ಲಿವರೆಗೂ ಒಂದು ವ್ಯಾಕ್ಸಿನೇ ಕಂಡುಹಿಡಿದಿಲ್ಲ ನಮ್ಮ ದೇಶದಲ್ಲಿ, ಹೌದಾ? ಒಪ್ಕೊಂತೀರಾ? ಈಗ ಇಲ್ಲಾಂದಿದ್ರೆ ಅವ್ರು ಇಲ್ಲಾಂದಿದ್ರೆ ನಾವಿವತ್ತು ಈ ಕಾಂಗ್ರೆಸ್ ಅವರು ಇದ್ದಿದ್ರೆ ನಾವು ಆ ದೇಶದಿಂದ ತತ್ತಿದ್ದ ಔಷಧಿ, ಈ ದೇಶದಿಂದ ತತ್ತಿದ್ದ, ಈ ದೇಶದಿಂದ ತತ್ತಿದ್ದು ಅನ್ನೋಷ್ಟಕ್ಕೆ ನಾವೆಲ್ಲ ಸತ್ತೋದಿದ್ದು. ಅದಕ್ಕೋಸ್ಕರಾದರೂ ನಾವು ಇವತ್ತು ಓಟ್ ಹಾಕಿ ಗೆಲ್ಲಿಸ್ಬೇಕು ಅವ್ರನ್ನ. ಈಗ ಕೆಲವು ಪಕ್ಷಗಳು ಸೇರ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೇಕು ಅನ್ಕೊಂಡಿದ್ದಾರೆ, INDA ಪಕ್ಷಗಳು. ಅದೇನಾ, ಮನೆಯೊಂದು 3 ಬಾಗಿಲು, ಇದು 26 ಬಾಗಿಲು. ಏನು ಹೇಳಿ, ಯಾರು ಪ್ರಧಾನಿ ಹೇಳ್ತಾರೆ? ಈ ತಮ್ಮ ಮಮತಾ ಬ್ಯಾನರ್ಜಿ ನಾನು ಹತ್ತೀನಿ ಅಂತಾರೆ, ಹತ್ತಿನೋದ್ರೆ ಸರ್ ರಾಹುಲ್ ಗಾಂಧಿ ಹತ್ತೀನಿ, ಇದನ್ನೋದ್ರೆ ನಾನು ಚೆನ್ನೈಯಲ್ಲಿ, ಪ್ರತಿಯೊಬ್ಬರು ಅಷ್ಟೇ ನಾವು ಹತ್ತಿ. ಇವರಿಗೆಲ್ಲ ಓಟ್ ಹಾಕಿದ್ರೆ ಯಾರು, ಒಬ್ಬರು ಲೀಡರ್ ಇಲ್ಲ. ಲಾಲೂ ಪ್ರಸಾದ್ ಯಾವುದು ಇಲ್ಲಿವ್ರ ಮೇವು ಅಗಣದಲ್ಲಿ ಜೈಲಿಗೆ ಹೋಗಿ ಬಂದು ಅಂಥ ಕರ್ಕೊಂಬಂದು ಅವರೇನು ಏನಂತಾರೆ ಮೈತ್ರಿ ಮಾಡ್ಕೊಂತಾರೋ ಇಲ್ಲ ಜೆಂಟಿ ಮಾಡ್ಕೊಂತಾರೋ ಮತ ಮಾಡ್ಕೊಂತಾರೋ. ಇವತ್ತು ನೋಡಿ ನಮ್ಮ ಏನು ಹೇಳಬೇಕು ಅಂದರೆ ರಾಮಲೀಲಾ ಮೈದಾನದಲ್ಲಿ ಇಲ್ಲಿವರೆಗೂ ಕಾಂಗ್ರೆಸ್ ಯಾರು ಬರ್ತಾರಿಲ್ಲ, ಯಾರು ಇದು ಬಂದು ಮಾಡ್ತಿರಲಿಲ್ಲ. ಮೊನ್ನೆ ಸೋನಿಯಾ ಗಾಂಧಿ ಬಂದು ರಾಮ ಲಕ್ಷ್ಮಣಂಗೆ ಬುಟ್ಟಿ ಅಂದರೆ ಏನು ಬಿ ಜೆ ಪಿ ಏನು ಮಾಡ್ತಾಯಿದ್ರು, ನಾವು ಆ ಸಂಸ್ಕೃತಿನ ಉಪಯೋಗಿಸ್ಬೇಕು ಅದರಿಂದ ಓಟ್ ತೊಗೊಬೇಕು ಅಂತ. ಅಷ್ಟು ಬಿಟ್ಟರೆ ಏನೇನಿಲ್ಲ ನೋಡಿ. ಇವತ್ತು ಅದು ಅಲ್ಲದೆ ನೋಡಿ, ಇವತ್ತು ನಮ್ಮ ದೇಶದ ಬಗ್ಗೆ ಯೋಚನೆ ಮಾಡ್ತಿಲ್ಲ. MG ರೋಡಲ್ಲಿ ಪ್ಯಾಲೇಸ್ಟೈನ್ ಪರ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ. ನಾಳೆ ಇಂಡಿಯಾ ಪಾಕಿಸ್ತಾನ ಗೆದ್ದಾದರೆ ಅವ್ರು ಯಾರು ಸಪೋರ್ಟ್ ಮಾಡ್ತಾರೆ? ಪಾಕಿಸ್ತಾನ ಕಡೆ ಸಪೋರ್ಟ್ ಮಾಡ್ತಾರೆ. ನಾವು ಮುಸಲ್ಮಾನರು ಅಂತಾರೆ, ಮುಸಲ್ಮಾನ ದೇಶ ಅಂತಾರೆ. ನಾವು ಇಂಡಿಯಾದಲ್ಲಿದ್ದೀವಿ, ನಮ್ಮ ದೇಶಕ್ಕೆ ಏನು ಮಾಡಿದ್ದಾರೆ ಅದೇ ಇಸ್ರೇಲ್ ದೇಶ, ಏನು ನಮ್ಮ ದೇಶಕ್ಕೆ ಏನು ಮಾಡಿದೆ ಅಂತ ಯಾರೂ ವಹಿಸ್ತಿಲ್ಲ.